ನೀವು ಮೂವಿಯಲ್ಲಿ ಪೈರೇಟ್ಸ್ ನೆಲ್ಲ ನೋಡಿರ್ಬೋದು, ಅಂದ್ರೆ ಈ ಸಮುದ್ರದಲ್ಲಿ ಹಡಗಿನಲ್ಲೆಲ್ಲ ಹೋಗಿ ನಿಧಿಯನ್ನ ಎಲ್ಲಿಂದಾದ್ರೂ ಆಕ್ರಮಣ ಮಾಡ್ಕೊಂಡು ಬರುವಂತಹದ್ದು, ಇಲ್ಲ ಕಳ್ಳತನ ಮಾಡುವಂತಹದ್ದು ಸಮುದ್ರ ಕಳ್ಳರು ಅಂತೆಲ್ಲ ಹೇಳ್ತಾರೆ. ಸೊ ಅಂತಹ ಮೂವೀಸ್ ಎಲ್ಲ ನೀವು ನೋಡಿರ್ಬೋದು. ದ ಗ್ರೇಟ್ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ನಮ್ಗೆಲ್ರಿಗೂ ಗೊತ್ತಲ್ವಾ. ಸೊ ಅಂತಹ ತುಂಬಾ ಮೂವೀಸ್ಗಳಿದೆ. ಇಲ್ಲ ಕಳ್ಳರು ಕೂಡ ತುಂಬಾ ಟೈಮ್ಸ್ ನಲ್ಲಿ ನೋಡಿ ಒಂದು ಕಣ್ಣನ್ನು ಮಾತ್ರ ಕಪ್ಪು ಬಟ್ಟೆಯಲ್ಲಿ ಮುಚ್ಚಿರ್ತಾರೆ. ಸೊ ಯಾಕೆ ಹಾಗೆ ಮುಚ್ಚಿರ್ತಾರೆ? ನಾವು ಮೊದಲೇ ಏನ್ ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕಣ್ಣು ಕಾಣಲ್ಲ, ಇಲ್ಲ ಒಂದು ಕಣ್ಣು ಇಲ್ಲ ಅಂತ. ಬಟ್ ಅದು ಹೇಗೆ ಎಲ್ಲಾ ಪೈರೇಟ್ಸ್ಗೂ ಇಲ್ಲ ಎಲ್ಲಾ ಕಳ್ಳರಿಗೂ ಒಂದೇ ತರ ಒಂದು ಕಣ್ಣು ಕಾಣದೇ ಹೋಗುತ್ತೆ? ಇದರಲ್ಲೊಂದು ಲಾಜಿಕ್ ಇಲ್ಲ ಅಲ್ವಾ? ಅದಕ್ಕೆ ನಿಜವಾದ ಕಾರಣ ಏನು ಅಂತ ಕೇಳಿದ್ರೆ ಅವ್ರು ಸೈನ್ಸ್ ಯೂಸ್ ಮಾಡ್ತಿದ್ದಾರೆ. ಹೇಗೆ ಅಂತ ಕೇಳಿದ್ರೆ, ನಮ್ಮ ಕಣ್ಣು ಬಂದ್ಬಿಟ್ಟು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಕಣ್ಣುಂಟು, ಕಣ್ಣಿನೊಳಗೆ ಕಪ್ಪುಂಟು, ಆ ಕಪ್ಪಿನೊಳಗೆ ಇನ್ನೊಂದು ಕಪ್ಪುಂಟು ನೀವು ಗಮನಿಸಿರ್ಬೋದು. ಆ ಕಪ್ಪು ಚಿಕ್ಕ ಕಪ್ಪುಂಟಲ್ವಾ, ಸೊ ಅದು ಬಂದ್ಬಿಟ್ಟು ಪ್ಯೂಪಲ್ ಅಂತ ಹೇಳಿ ಹೇಳ್ತಾರೆ. ಇದು ಬಂದ್ಬಿಟ್ಟು ನಮ್ಮ ಲೈಟ್ಗೆ ತಕ್ಕ ಹಾಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಅಂದ್ರೆ ತುಂಬಾ ಬೆಳಕಿರುವಂತಹ ಟೈಮ್ನಲ್ಲಿ ಪ್ಯೂಪಲ್ ತುಂಬಾ ಚಿಕ್ಕದಾಗ್ಬಿಡತ್ತೆ, ಅಂಡ್ ಬೆಳಕು ತುಂಬಾ ಕಮ್ಮಿ ಇದ್ದಂತಹ ಟೈಮ್ನಲ್ಲಿ, ಕತ್ಲಿನ ಟೈಮ್ನಲ್ಲೆಲ್ಲ ಬಂದ್ಬಿಟ್ಟು ಪ್ಯೂಪಲ್ ತುಂಬಾ ದೊಡ್ಡದಾಗತ್ತೆ. ಯಾಕಂತ ಹೇಳಿದ್ರೆ ಆದಷ್ಟು ಇದ್ದಂತಹ ಬೆಳಕನ್ನ ಅಬ್ಸಾರ್ಬ್ ಮಾಡ್ಕೋಬೇಕು, ಹೀರ್ಕೊಬೇಕು ಅಂತ ಹೇಳಿ ನೈಟ್ ಟೈಮಲ್ಲಿ ದೊಡ್ಡದಾಗತ್ತೆ. ಬಟ್ ಬೆಳಕಿನ ಟೈಮ್ನಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಬೆಳಕಿರತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಬೆಳಕನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಚಿಕ್ಕದಿರತ್ತೆ. ಇದು ನಿಮ್ಗೆ ಈಸಿಯಾಗಿ ಎಕ್ಸಾಂಪಲ್ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಬೆಕ್ಕನ್ನ ಗಮನಿಸಿರ್ಬೋದು ನೀವು. ಬೆಕ್ಕಿಗೆ ಬಂದ್ಬಿಟ್ಟು ನೈಟ್ ಟೈಮಲ್ಲಿ ಅದರ ಕಪ್ಪು ದೊಡ್ಡದಿರತ್ತೆ, ಬೆಳಕಿನ ಟೈಮ್ನಲ್ಲಿ ಮಧ್ಯಾಹ್ನ ಬಿಸಿಲಲ್ಲೆಲ್ಲ ಬಂದ್ಬಿಟ್ಟು ಅದು ಚಿಕ್ಕ ಚುಕ್ಕೆ ಮಾತ್ರ ಇರತ್ತೆ, ಅಷ್ಟು ಚಿಕ್ಕದಾಗ್ಬಿಡತ್ತೆ. ಯಾಕಂತ ಹೇಳಿದ್ರೆ ಅದರ ಕಣ್ಣು ಬಂದ್ಬಿಟ್ಟು ಆ ಬೆಳಕಿಗೆ ಅಡ್ಜಸ್ಟ್ ಆಗುತ್ತೆ. ಅದೇ ತರ ಮನುಷ್ಯರಿಗೆ ಕೂಡ ಬಂದ್ಬಿಟ್ಟು ಆ ಪ್ಯೂಪಲ್ ಬಂದ್ಬಿಟ್ಟು ಬೆಳಕಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇದು ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಬಂದ್ಬಿಟ್ಟು ಒಂದು 2-3 ನಿಮಿಷ ಬೇಕಾಗತ್ತೆ. ಸಡನ್ ಆಗಿ ಈಗ ಬೆಳಕಿಂದ ಕತ್ಲಿಗೆ ಹೋದಾಗ ಅದು ಅಡ್ಜಸ್ಟ್ ಆಗಲ್ಲ ಸಡನ್ ಆಗಿ, ಇಲ್ಲ ಕತ್ಲಿಂದ ಬೆಳಕಿಗೆ ಹೋದಾಗ ಕೂಡ ಸಡನ್ ಆಗಿ ಅದು ಅಡ್ಜಸ್ಟ್ ಆಗಲ್ಲ, ಅದಕ್ಕೊಂದು 2-3 ನಿಮಿಷ ಬೇಕಾಗುತ್ತೆ. ಈಗ ನೀವು ಒಂದು ಬೆಳಕಿರುವಂತಹ ಜಾಗದಿಂದ ಸಡನ್ ಆಗಿ ಕತ್ಲಿರೋ ಜಾಗಕ್ಕೆ ಬರ್ತೀರಾ ಅಂತ ಇಟ್ಕೊಳ್ಳಿ. ಅಂತೆ ನಿಮ್ಗೆ ಒಂದ್ ಸೆಕೆಂಡ್ಗೆ ಬಂದ್ಬಿಟ್ಟು ಏನು ಕಾಣಲ್ಲ, ಫುಲ್ ಆಗಿ ಕಪ್ಪಾಗಿರತ್ತೆ. ಒಂದು 1 ನಿಮಿಷದ ನಂತರ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನಿಮ್ಗೆ ಎಲ್ಲ ವಿಷಯಗಳು ಹಾಗೆ ಕಾಣ್ಲಿಕ್ಕೆ ಶುರುವಾಗತ್ತೆ. ಸೊ ಆ ಟೈಮ್ ಉಂಟಲ್ಲ, ಆ ಟೈಮ್ ಯಾಕೆ ಅಂತ ಹೇಳಿದ್ರೆ ಆ ಪ್ಯೂಪಲ್ಗೆ ಬಂದ್ಬಿಟ್ಟು ಆ ಬೆಳಕಿನಿಂದ ಕತ್ಲಿಗೆ ಅಡ್ಜಸ್ಟ್ ಆಗ್ಲಿಕ್ಕೋಸ್ಕರ, ಅದು ಫೋಕಸ್ ನ ಕರೆಕ್ಟ್ ಮಾಡ್ಲಿಕ್ಕೋಸ್ಕರ ಬಂದ್ಬಿಟ್ಟು ಬೇಕಾಗತ್ತೆ. ಅದೇ ತರನೇ ನೀವು ಕತ್ಲಿಂದ ಸಡನ್ ಆಗಿ ಬೆಳಕಿಗೆ ಬಂದ್ರು ನಿಮ್ಗೆ ಫುಲ್ ಆಗಿ ಒಂಥರ ಲೈಟ್ ಮುಖಕ್ಕೆ ಹೊಡೆದಾಗ ಆಗತ್ತೆ, ಏನು ಕಾಣಲ್ಲ 1 ನಿಮಿಷಕ್ಕೆ. ಅದಕ್ಕೆ ಮತ್ತೇನೆ ಸ್ವಲ್ಪ ಸ್ವಲ್ಪವಾಗಿ ನಿಮ್ಗೆ ಎಲ್ಲಾ ವಿಷಯಗಳು ಕಾಣ್ಲಿಕ್ಕೆ ಶುರುವಾಗತ್ತೆ. ಇದು ಅದೇ ತರನೇ ನಮ್ಮ ಪ್ಯೂಪಲ್ ಬಂದ್ಬಿಟ್ಟು ಅಡ್ಜಸ್ಟ್ ಆಗುವಂತಹದ, ಆ ಒಂದು ಬೆಳಕಿಗೆ ಬಂದ್ಬಿಟ್ಟು ಅಡ್ಜಸ್ಟ್ ಆಗುವಂತಹದ್ದು. ಸೊ ಈ ಹಡಗು ಕಳ್ಳರು ಇಲ್ಲ ಈ ಪೈರೇಟ್ಸ್ಗಳೆಲ್ಲ ಇರ್ತಾರೆ, ಈ ಕಳ್ಳರು ಇರ್ತಾರೆ, ಅವರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸಡನ್ ಆಗಿ ಕತ್ಲಲ್ಲಿ ಹೋಗಿ ಅವರೆಲ್ಲ ಕಳ್ಳತನ ಮಾಡುವಾಗ ಅವರಿಗೆ 1 ನಿಮಿಷ 2 ನಿಮಿಷ ಅಂತ ಹೇಳಿ ಈ ಕಣ್ಣಿನ ರೆಟಿನ ಅಡ್ಜಸ್ಟ್ ಆಗೋಕ್ಕೋಸ್ಕರ, ಆ ಪ್ಯೂಪಲ್ ಅಡ್ಜಸ್ಟ್ ಆಗೋಕ್ಕೋಸ್ಕರ ವೆಯ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟೊಳಗೆ ಕಳ್ಳನ ಬಂದ್ಬಿಟ್ಟು ಯಾರಾದ್ರೂ ಹಿಡಿದು ಬಿಡ್ತಾರೆ. ಸೊ ಅವ್ರಿಗೆ ಬಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡಬೇಕು, ಬೇಗ ಬೇಗ ಕಳ್ಳತನ ಮಾಡಬೇಕು ಇಂಥದ್ದೆಲ್ಲ ಇರತ್ತಲ್ವ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಒಂದು ಕಣ್ಣಲ್ಲಿ ಕಪ್ಪು ಬಟ್ಟೆಯನ್ನ ಕಟ್ಬಿಡ್ತಾರೆ. ಆಗ ಏನಾಗತ್ತೆ ಅಂತ ಹೇಳಿದ್ರೆ, ಈ ಕಣ್ಣಲ್ಲಿ ಬಂದ್ಬಿಟ್ಟು ಫುಲ್ ಆಗಿ ಆ ಕಣ್ಣಿನ ಇದು ಪ್ಯೂಪಲ್ ಬಂದ್ಬಿಟ್ಟು ಆ ಕತ್ಲಿಗೆ ಅಡ್ಜಸ್ಟ್ ಆಗಿರತ್ತೆ. ಕತ್ಲಿ ಹೇಗೆ ಬೇಕು, ಕತ್ಲಿಗೆ ಹೇಗೆ ಬೇಕೋ ಹಾಗೆ ಇರತ್ತೆ. ಬಟ್ ಈ ಕಣ್ಣು ಓಪನ್ ಇರುವ ಕಾರಣ ಬೆಳಕಿಗೆ ಹೇಗೆ ಬೇಕೋ ಹಾಗೆ ಇದು ಅಡ್ಜಸ್ಟ್ ಆಗಿರತ್ತೆ. ಸೊ ಈಗ ಅವ್ರು ಬೆಳಕಿನಲ್ಲಿ ಇದ್ದಾರೆ, ಸಡನ್ ಆಗಿ ಕತ್ಲಿಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಅಂತೆ ಈ ಕಣ್ಣು ಬಂದ್ಬಿಟ್ಟು ಬೆಳಕಲ್ಲಿ ಇದ್ದದ್ದು, ಸೊ ಇದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಬಟ್ ಇದು ಆಲ್ರೆಡಿ ಕತ್ಲಲ್ಲಿದ್ದ ಕಾರಣ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಡನ್ ಆಗಿ ಆ ಕಪ್ಪು ಬಟ್ಟೆನ ತೆಗ್ದು ಬಿಡ್ತಾರೆ. ತೆಗ್ದ್ಬಿಟ್ಟಾಗ ಅವ್ರಿಗೆ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ಆ 1 ರಿಂದ 2 ನಿಮಿಷ ಟೈಮ್ ಉಂಟಲ್ಲ ಅಡ್ಜಸ್ಟ್ ಆಗಕ್ಕೆ, ಅದವ್ರಿಗೆ ಬೇಕು ಅಂತಾನೆ ಇಲ್ಲ. ಅದಕ್ಕೋಸ್ಕರನೇ ಬಂದ್ಬಿಟ್ಟು ಅವರು ಆ ಕಪ್ಪು ಬಟ್ಟೆಯನ್ನ ಕಟ್ಕೊಳ್ಳೋದು. ಯಾಕಂದ್ರೆ ಅವರು ಸಡನ್ ಆಗಿ ಕತ್ಲಿಗೆ ಹೋಗ್ತಾರೆ, ಸಡನ್ ಆಗಿ ಬೆಳಕಿಗೆ ಬರ್ತಾರೆ, ಎಲ್ಲವೂ ಬೇಗ ಬೇಗ ಕೆಲಸ ಮಾಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಈ ಟೆಕ್ನಾಲಜಿನ ಅವರು ಯೂಸ್ ಮಾಡ್ತಾ ಇದ್ರಂತೆ. ಅದಕ್ಕೋಸ್ಕರನೇ ಅವ್ರು ಕಪ್ಪು ಬಟ್ಟೆಯನ್ನ ಕಟ್ತಾರೆ. ಸೊ ಹೀಗೆ ಬಂದ್ಬಿಟ್ಟು ಇನ್ನು ನಿಮ್ಗೆ ಚಿಕ್ಕ ಚಿಕ್ಕ ಸೈನ್ಸ್ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಆಸೆ ಇದೆ, ಇಲ್ಲೊಂದು ಪ್ಲೇ ಲಿಸ್ಟ್ ಕಾಣ್ತಿದೆ ಅಲ್ಲ, ಇದರಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ತುಂಬಾ ವಿಡಿಯೋಸ್ ಮಾಡಿದೀನಿ ಹೀಗೆ ಚಿಕ್ಕ ಚಿಕ್ಕ ಸೈಂಟಿಫಿಕ್ ವಿಷಯಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟದ್ದು. ಸೊ ಖಂಡಿತವಾಗಿಯೂ ನೋಡಿ.